ಬಳೆಯ ಪ್ರದರ್ಶಕತೆ ನಮ್ ಕಾರ್ಯಕರ್ತರು ಆ ಎಕ್ಸಾಮಿನೇಷನ್ ಅನ್ನ ತಡೀತಾರೆ, ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ಮಾಡ್ತಾರೆ ಅನ್ನುವಂತ ಎಚ್ಚರಿಕೆಯನ್ನ ನಾನು ಈ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೇನೆ. ನೀವು ಅದಕ್ಕೆ ಇದನ್ನ ಪರಿಗಣಿಸಿ, ನೀವು ಸೋಮವಾರದೊಳಗಡೆ ಸಮಯ ಇಲ್ಲ, ನಾಳೆ ಒಂದಿನ ಸಮಯ ಇದೆ, ಏನ್ ನಿರ್ಧಾರ ತೆಗೆದುಕೊಳ್ತೀರಿ? ತಕ್ಷಣವೇ ಜಿಲ್ಲಾಡಳಿತ ಮತ್ತು ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದು ನಮಗೆ ಸೋಮವಾರ ಬೆಳಿಗ್ಗೆ ಒಳಗಡೆ ಆ ವಿದ್ಯಾರ್ಥಿಗಳ ಗುರುಕುಲ ಪದ್ಧತಿಯ ಶಿಕ್ಷಣವನ್ನು ಮುಂದುವರಿಸ್ತೀವಿ ಅನ್ನೋದಾದ್ರೆ ನಾವು ಸುಮ್ಮನೆ ಇರ್ತೀವಿ, ಇಲ್ಲದೆ ಹೋದ್ರೆ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ನಾನು ಈ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಕೊಡ್ತೇನೆ. ಯಾವ ಎಕ್ಸಾಮ್ ಇದೆ ಸೋಮವಾರ? ಅಲ್ಲಿ ಮೈಸೂರಿನ ಗಂಗೂಬಾಯಿ, ಇದು ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಅಂತದವರು ಒಂದು ರೆಸಿಡೆನ್ಸ್ ಸೆಂಟರ್ ಮಾಡಿದ್ದಾರೆ ಸರ್, ಅವ್ರದ್ದೇ ಒಂದು ಎಕ್ಸಾಮಿನೇಷನ್ ನಡೀತಾರೆ. ಜೂನಿಯರ್ಸ್ ಎಕ್ಸಾಮ್ ನಡೀತಾರೆ. ವಿಶ್ವವಿದ್ಯಾಲಯ ನಡೆಸ್ತಾ ಇರೋದ್ರಿಂದ ಈ ವಿದ್ಯಾರ್ಥಿಗಳ ಸ್ಥಿತಿಯನ್ನ ಅವ್ರಿಗೆ ಮನವರಿಕೆ ಮಾಡ್ಕೊಡ್ಬೇಕು. 19 ವಿದ್ಯಾರ್ಥಿಗಳು ಇವತ್ತು ಅವ್ರು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ವಿದ್ಯಾರ್ಥಿಗಳಿದ್ದಾರೆ, ಅವರು ಕೂಡ ಮಾತಾಡ್ತಾರೆ.